22ನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜಿಲ್ಲಾ ಕೇಂದ್ರದ ಎಲ್ಲ ನಾಯಕರುಗಳು, ಆ ನಮ್ಮ ಪದಾಧಿಕಾರಿಗಳು, ಉಪಾಧ್ಯಕ್ಷರುಗಳಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಅವರೆಲ್ಲ ಅವರವರ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. 30 ಜಿಲ್ಲೆ ಕೂಡ ನಾವು ವೀಕ್ಷಕರಾಗಿ ಕಳಿಸ್ಕೊಡ್ತಾ ಇದ್ದೇವೆ. ನಾನು ಒಂದು ಕಡೆ ಹೋಗ್ತಾ ಇದ್ದೇನೆ, ಸಿದ್ದರಾಮಯ್ಯ ಒಂದು ಕಡೆ ಹೋಗ್ತಾರೆ, ಹರಿಪ್ರಸಾದ್ ಒಂದು ಕಡೆ ಹೋಗ್ತಾರೆ, MB ಪಾಟೀಲ್ ಒಂದು ಕಡೆ ಹೋಗ್ತಾರೆ, ಮತ್ತು ಯಾರು ನಮ್ಮ ಸೀನಿಯರ್ಸ್ ನಾಯಕರುಗಳಿದ್ದಾರೆ, ವರ್ಕಿಂಗ್ ಪ್ರೆಸಿಡೆಂಟ್ಸು, ಅವರು ಎಲ್ಲ ಒಂದೊಂದು ಜಿಲ್ಲೆ ಹೋಗ್ತಾರೆ, ಮತ್ತು ಬೇರೆ ಪದಾಧಿಕಾರಿಗಳಿಲ್ಲದೆ ಹೋದಂಥ ಕೆಲವು ಸೀನಿಯರ್ ಲೀಡರ್ಸ್ ಕೂಡ ಇದ್ದಾರೆ, ಅವರು ಕೂಡ ಎಲ್ಲ ಒಂದೊಂದು ಕಡೆ ಹೋಗಿ ಭಾಗವಹಿಸುವಂತ ಕೆಲಸವನ್ನ ಈ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಮಾಡ್ತಾರೆ. ಸೊ ಹೀಗೆ ನಾವು ನಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸಲೇಬೇಕು, ಸೋನಿಯಾ ಗಾಂಧಿ ಅವರಿಗೆ ಧೈರ್ಯವನ್ನ ತುಂಬಬೇಕು. ಸುಳ್ಳು ಕೇಸ್ಗಳನ್ನ ಏನು ದಾಖಲೆ ಮಾಡಿಕೊಂಡು ಬರ್ತಾ ಇದ್ದಾರೆ, ನಮ್ಮನ್ನ ಹೆದರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಯಾವ ಕಾರಣಕ್ಕೂ ಹೆದರುವುದಿಲ್ಲ ಅನ್ನೋದನ್ನ ಸಂದೇಶವನ್ನ ತಮ್ಮ ಮುಖಾಂತರ ಜನರಿಗೆ ತಿಳಿಸಬೇಕು ಅಂತ ಹೇಳಿ ನಾನು ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ತುರ್ತು ಮಾಧ್ಯಮ ಗೋಷ್ಠಿಯನ್ನು ನಾನು ಕರೆದಿದ್ದೇನೆ.